ಪಬ್ಲಿಕ್ ನೆಕ್ಸ್ ವಿಶೇಷ ಕಾರ್ಯಕ್ರಮ ಅಕ್ಷರಶಾಸ್ತ್ರ ಇದು ಜ್ಯೋತಿಷವಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲೇಶ್ ಸುರುಣ್ಗಿ ಇವತ್ತು ಏನು ನಮ್ಮ ಜೊತೆ ಒಬ್ಬ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಜಾಯಿನ್ ಆಗ್ತಾ ಇದ್ದಾರೆ ಅವರೇ ದಯಾನಂದ್ ಕೋಟ್ಯಾನ್ ಸರ್ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ ನಮಸ್ಕಾರ ಇವತ್ತು ಏನು ಜ್ಯೋತಿಷ್ಯ ಮತ್ತು ಪಂಚಾಂಗಗಳ ಮೂಲಕ ಸಾಕಷ್ಟು ಜನರು ತಮ್ಮದೇ ಆದಂಥ ಒಂದು ತಮ್ಮ ಜೀವನದ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಪರದಾಡ್ತಾ ಇರ್ತಾರೆ ಅಕ್ಷರಶಾಸ್ತ್ರದ ಮೂಲಕ ತಮ್ಮ ಜೀವನದ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಇವತ್ತೇನು ಒಂದು ವಿನೂತನ ಒಂದು ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದ್ದಾರೆ ದಯಾನಂದ್ ಕೋಟ್ಯಾನ್ ಸರ್ ಏನಿದು ಅಕ್ಷರಶಾಸ್ತ್ರ ಅಕ್ಷರಶಾಸ್ತ್ರ ಅಂದರೆ ಈ ಸಾಮಾನ್ಯವಾಗಿ ತಂದೆ ತಾಯಿಯವರು ಮಕ್ಕಳಿಗೆ ನಾಮಕರಣ ಮಾಡ್ತಾರೆ ಆ ನಾಮಕರಣ ಮಾಡಿದ್ರಲ್ಲಿ ಏನಾಗುತ್ತೆ ಆ ಹೆಸರಿನಲ್ಲಿ ದೋಷ ಇದೆ ಇಲ್ಲ ಅಂತ ಗೊತ್ತಿರೋದಿಲ್ಲ ಅವರಿಗೆ ಅದನ್ನು ನಾವೇನು ಮಾಡ್ತೀವಿ ಅದರಲ್ಲಿ ಏನಾದರೂ ದೋಷ ಇದ್ದರೆ ಅದನ್ನು ಕಾಗದ ಪತ್ರದಲ್ಲಿ ಯಾವುದೇ ಒಂದು ಗಾ ದಾಖಲೆಯಲ್ಲಿ ಚೇಂಜ್ ಮಾಡ್ದೇನೆ ಟೆಂಪ್ರವರಿಯಾಗಿ ಒಂದು ಹೆಸರನ್ನು ಕೊಡ್ತೇವೆ ಆ ಹೆಸರಿಂದ ಪರಿಹಾರ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ನೋಡುತ್ತೇವೆ ಅದೇ ಅಕ್ಷರಶಾಸ್ತ್ರ ಸಂಖ್ಯಾಶಾಸ್ತ್ರ ಅಂತ ಇದೆ ಅಸ್ಟ್ರಾಲಜಿ ಜ್ಯೋತಿಷ್ಯ ಸುಮಾರು ವೇದಿಕೆಗಳಿದೆ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ಹೌದು ಯಾಕಂದರೆ ಇದು ಮನುಷ್ಯನಿಗೆ ತಮ್ಮ ತಂದೆ ತಾಯಿ ಇಟ್ಟದ್ದ ಹೆಸರು ಅದು ಪರಿಣಾಮಕಾರಿಯಾಗ್ತದೆ ಎಲ್ಲ ಗೊತ್ತಿರೋದಿಲ್ಲ ಆಮೇಲೆ ನನಗೆ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಇದರ ಬಗ್ಗೆ ಒಂದು ಚಿಂತನೆ ಬಂತು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಈಗ ಒಂದು ತಂದೆ ತಾಯಿ ಇರ್ತಾರೆ ಅವ್ರಿಗೆ ಒಂದು ನಾಲ್ಕು ಜನ ಮಕ್ಕಳು ಇರ್ತಾರೆ ಅವರು ಸ್ಕೂಲು ಕಾಲೇಜು ಎಜುಕೇಷನು ಫುಡ್ಡು ಬೆಡ್ಡು ಎಲ್ಲ ಸೇಮ್ ಇರುತ್ತೆ ಬೆಳೀತಾ ಬೆಳೀತಾ ಬಂದಾಗ ಅವರು ಒಬ್ಬ ಕರೋಡ್ ಆಗ್ತಾನೆ ಒಬ್ಬ ಸ್ವಲ್ಪ ಲೈಫಲ್ಲಿ ಫೇಲ್ ಆಗ್ತಾನೆ ಆವಾಗ ನಾನು ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ತಗೊಂಡು ಸ್ಟಡಿ ಮಾಡಿದಾಗ ಆವಾಗ ನನಗೆ ಗೊತ್ತಾಯಿತು ಹೆಸರೇ ಮಹತ್ವ ಮನುಷ್ಯನ ಒಂದು ಭವಿಷ್ಯಕ್ಕೆ ಅಂತ ಈಗ ಪ್ರತಿಯೊಬ್ಬರಲ್ಲಿ ಕೂಡ ತಮ್ಮದೇ ಆದಂಥ ಶ್ರಮ ಅನ್ನೋಂಥದ್ದು ಇರುತ್ತೆ ಅಥವಾ ಪ್ರತಿಯೊಂದು ಒಂದು ರೂಪಾಯಿ ಕಾಯ್ನಿಂದ ಕೂಡ ಅವರು ಶ್ರಮಿಸಿ ಬಂದು ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಈ ಒಂದು ಅಕ್ಷರಶಾಸ್ತ್ರ ಯಾವ ರೀತಿಯಾಗಿ ಸಹಾಯ ಆಗುತ್ತೆ ಅಂತ ಶಿಕ್ಷಣ ಶಿಕ್ಷಣ ಇರ್ಬೋದು ಅಥವಾ ವೈವಾಹಿಕ ಜೀವನ ಇರ್ಬೋದು ಅಥವಾ ಹಣಕಾಸು ಇರ್ಬೋದು ಅಥವಾ ಸಮಾಜದಲ್ಲಿ ಒಂದು ಗೌರವ ಸ್ಥಾನ ಇರ್ಬೋದು ಎಲ್ಲವನ್ನು ಈ ಅಕ್ಷರಶಾಸ್ತ್ರದಲ್ಲಿ ನಾವು ಕೊಡ್ತೇವೆ ಸರ್ ಈಗ ಸುಮಾರಷ್ಟು ಈಗ ಮೆಡಿಕಲ್ ಸೆಕ್ಟರ್ ಇತ್ತು ಬಿಸ್ನೆಸ್ ಸೆಕ್ಟರ್ ಇತ್ತು ಅವೆಲ್ಲ ಬಿಟ್ಟು ನೀವು ಯಾಕೆ ಅಕ್ಷರಶಾಸ್ತ್ರಕ್ಕೆ ಬಂದ್ರಿ ಅಕ್ಷರಶಾಸ್ತ್ರದಿಂದ ನಿಮಗೇನು ಇದಾಗಿದೆ ಸರ್ ಯಾಕಂದರೆ ನಾನು ಒಂದು ಆರೂವರೆ ಲಕ್ಷ ಜನರದ್ದು ಹೆಸರನ್ನು ಸ್ಟಡಿ ಮಾಡಿದಾಗ ನನಗೆ ಗೊತ್ತಾಯಿತು ಕೆಲವು ಪ್ಲಸ್ ಲೆಟ್ರ್ಗಳು ಕೆಲವು ಮೈನಸ್ ಲೆಟ್ರ್ಗಳು ಇದು ಜೀವನವನ್ನು ಒಳ್ಳೆಯದು ಮಾಡುತ್ತೆ ಕೆಟ್ಟದು ಮಾಡುತ್ತೆ ಆ ಲೆಟ್ರ್ಗಳ ವಿಂಗಡಣೆ ಮಾಡಿದ್ದೀನಿ ನಾನು ಅದಕ್ಕೆ ನೀವು ನಿಮಗೆ ನಾನು ಇಲ್ಲಿ ಇವತ್ತಿನ ವೇದಿಕೆಯಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಡೀಟೇಲ್ ಕೊಡ್ತೇನೆ ಹಾಂ ಸರ್ ಈಗ ಮನುಷ್ಯನ ಮತ್ತು ಏನು ದಾಂಪತ್ಯ ಜೀವನ ಆಗಿರ್ಬೋದು ಶಿಕ್ಷಣ ವ್ಯವಹಾರ ವ್ಯಾಪಾರ ಸಮೃದ್ಧಿ ಹೀಗೆ ಮನುಷ್ಯನ ಪ್ರತಿ ಜೀವನ ಸಾರ್ಥಕ ಕತೆಗಳಲ್ಲೂ ಕೂಡ ಏನು ಈ ಅಕ್ಷರ ಮತ್ತು ತಮ್ಮ ಹೆಸರುಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತೀರ ಈಗ ಯಾವ ಬೇಸ್ ಮೇಲೆ ಈ ಒಂದು ಅಕ್ಷರಶಾಸ್ತ್ರ ನಡೀತಾ ಇದೆ ಸರ್ ಈಗ ಆಗಿ ಇಪ್ಪತ್ತಾರು ಅಕ್ಷರಗಳಲ್ಲಿ ಯಾವ ಧನಾತ್ಮಕವಾಗಿ ಮನುಷ್ಯನಿಗೆ ಒಂದು ಬೆಂಬಲ ಸೂಚಿಸ್ತವೆ ಋಣಾತ್ಮಕವಾಗಿ ಯಾವೆಲ್ಲ ಕೆಲಸ ಮಾಡ್ತವೆ ಅಂತ ಸರ್ ಮನುಷ್ಯನಿಗೆ ಆಸ್ತಿ ಅಂತಸ್ತು ಐಶ್ವರ್ಯ ಈ ಮೂರನ್ನು ಕರ್ಣಿಸುವಂಥ ಏಳು ಲೆಟ್ರ್ಗಳಿವೆ ಒಂದು ಎ ಎಸ್ ಪಿ ಆರ್ ಜೆ ವಿ ಎಚ್ ಎ ಎಸ್ ಪಿ ಆರ್ ಜೆ ವಿ ಎಚ್ ಏಳು ಅಕ್ಷರಗಳು ಇದನ್ನು ಪ್ಲಸ್ ಲೆಟ್ರ್ ಅಂತ ನಾವು ಪರಿಗಣಿಸ್ತೇವೆ ಅದೇ ನಿಮಗೆ ಆಸ್ತಿ ಅಂತಸ್ತು ಬಂದಿದ್ದನ್ನು ಉಳಿಸ್ಕೊಳ್ಳುವಂಥ ಒಂದು ಮುಂದಿನ ಅಕ್ಷರಗಳು ಕಾರಣ ಆಗ್ತದೆ ಆಸ್ತಿ ಅಂತಸ್ತು ಐಶ್ವರ್ಯನ ಉಳಿಸ್ಕೊಳ್ಳಲಿಕ್ಕೆ ಸಹಕಾರಿಯಾಗೋದು ಮುಂದಿನ ಅಕ್ಷರಗಳು ಸಪೋಸ್ ಪಿ ಇದೆ ಎ ಎಸ್ ಪಿಯಲ್ಲಿ ಪಿ ಇದೆ ಪ್ರಶಾಂತ್ ಅಂತ ಇರ್ತಾರೆ ಆ ಯ ಪ್ರಶಾಂತಲ್ಲಿ ಮುಂದಿನ ಅಕ್ಷರ ಪಿ ಹಣಕಾಸು ಅಂತ ಸಚಿವರು ಅನ್ವಯಿಸ ಕರುಣಿಸುತ್ತೆ ಮುಂದಿನ ಅಕ್ಷರಗಳು ಅದನ್ನು ಉಳಿಸುವಂಥದ್ದು ಅಥವಾ ಅಳಿಸುವಂಥ ಕೆಲಸವನ್ನು ಮಾಡ್ತವೆ ಹಾಗೆ ಈಗ ಸಪೋಸ್ ಏಳು ಅಕ್ಷರಗಳಲ್ಲಿ ನಿಮ್ಮದು ಹೆಸರು ಸ್ಟಾರ್ಟ್ ಆಗಿಲ್ಲ ಅಂದ್ಕೊಳ್ಳಿ ನಿಮ್ಮ ಜೀವನ ಮುಗಿತ ಅಂತ ಕೇಳಬೇಡಿ ಇಲ್ಲ ನಿಮಗೊಂದು ಆಪ್ಷನ್ ಇದೆ ಅಲ್ಲಿ ಸೆಮಿ ಲೆಟ್ರ್ ಸೆಮಿ ಪ್ಲಸ್ ಲೆಟ್ರ್ ಅಂತ ಯಾವುದೇ ಹೆಸರಿನಲ್ಲಿ ಎ ಎಸ್ ಪಿ ಆರ್ ಜೆ ವಿ ಎಚ್ ಇಂದ ಸ್ಟಾರ್ಟ್ ಆಗಲಿಲ್ಲ ಅಂದ್ರೂ ಚಿಂತನೆ ಮಾಡಬೇಕಾಗಿಲ್ಲ ನಿಮ್ಮ ಹೆಸರಿನಲ್ಲಿ ಯು ಅಥವಾ ಪಿ ಅಥವಾ ಜೆ ಈ ಮೂರು ಅಕ್ಷರಗಳು ಎಲ್ಲಿಯಾದರೂ ಒಂದು ಸ್ಥಾನದಲ್ಲಿದ್ದರೆ ನಿಮಗೆ ಹಣಕಾಸು ಅಥವಾ ಈ ಐಶ್ವರ್ಯವನ್ನು ಯೋಗ ಭೋಗಿಸುವಂಥ ಒಂದು ಭಾಗ್ಯದ ಬಾಗಿಲು ತೆರೆಯುತ್ತೆ ಅಕ್ಷರಶಾಸ್ತ್ರ ಈ ಹಣಕಾಸು ವಿಷಯಕ್ಕೆ ಮತ್ತು ದಂಪತಿ ಜೀವನಕ್ಕೆ ಅಷ್ಟೇನಾ ಮತ್ತು ಏನಾದರೂ ತಮ್ಮ ಒಂದು ಏನೋ ಮನೆ ಕಟ್ಟದಾಗಿರ್ಬೋದು ತಮ್ಮ ವ್ಯವಹಾರಿಕ ಜೀವನದಲ್ಲಿ ಕೂಡ ಇದೇನೋ ಉಪಯೋಗ ಆಗುತ್ತ ಅಂತ ಆಗತ್ತೆ ಇದು ಆ್ಯಕ್ಚುಲಿ ಓವರ್ ಆಲ್ ಓವರ್ ಆಲ್ ಇಂಪ್ರೂವ್ಮೆಂಟ್ ಯಾವುದೇ ಒಂದು ಮದುವೆಗಂತಲ್ಲ ವೈಯ ಜೀವನ ಅಂತಲ್ಲ ಆಸ್ತಿ ಅಂತಲ್ಲ ಪಾಸ್ತಿ ಅಂತಲ್ಲ ಸಮಾಜದಲ್ಲಿ ಒಂದು ಸಕ್ಸಸ್ ಅಂದರೆ ಲೈಫಲ್ಲಿ ಮನಸ್ಸಿಗೆ ಸಕ್ಸಸ್ ಅಂದರೆ ವಿದ್ಯಾಭ್ಯಾಸ ಬೇಕು ಆರೋಗ್ಯ ಬೇಕು ಗೌರವ ಬೇಕು ಹಣಕಾಸು ಬೇಕು ಅಂತಸ್ತು ಬೇಕು ಇದೆಲ್ಲವನ್ನ ಇಂಪ್ರೂವ್ ಮಾಡುವಂಥದ್ದೇ ನಮ್ಮ ಅಕ್ಷರಶಾಸ್ತ್ರದಲ್ಲಿ ನಾವು ಜನರಿಗೆ ಅದನ್ನು ಕೊಡ್ತಾಯಿದ್ದೀವಿ ನಾವು ಈಗ ಏನು ಏಳು ಧನಾತ್ಮಕ ಅಕ್ಷರಗಳಿದಾವಲ್ಲ ಅದ್ರ ಜೊತೆ ಮೂರು ಸೆಮಿ ಧನಾತ್ಮಕ ಅಕ್ಷರಗಳಿದ್ದಾವೆ ಇವುಗಳಿಂದ ಏನು ಅವ್ರ ಹೆಸರು ಅವ್ರನ್ನ ಅವ್ರದೇ ಆದಂಥ ಅವ್ರ ಹೆಸರ ಮೇಲೆ ಪರಿಣಾಮ ಬೀರುತ್ತೆ ಅವರು ಮತ್ತು ಕೌಟುಂಬಿಕವಾಗಿ ಅವ್ರು ಯಾರಾದರೂ ಸದಸ್ಯರ ಹೆಸರುಗಳು ಋಣಾತ್ಮಕವಾಗಿದ್ದರೆ ಅವರವತ್ತು ಏನಾದರೂ ಪ್ರಾಬ್ಲಮ್ ಅನುಭವಿಸುವಂಥದ್ದು ಏನಾದರೂ ಇದೆ ಅಂತ ಹೌದು ಹೌದು ಯಾಕೆಂದರೆ ಈಗ ಸಪೋಸ್ ಪ್ಲಸ್ ಲೆಟ್ರ್ ಇದೆ ಅದರಲ್ಲಿ ಅವರಿಗೆ ಇಂಡಿವಿಜುವಲಿ ಅವರಿಗೆ ಸಕ್ಸಸ್ ಇದೆ ನಾಳೆ ಅದು ಮೈನಸ್ ಲೆಟ್ರ್ ಹೆಂಡ್ತಿ ಬಂದ್ಲು ಅಥವಾ ಜಾಸ್ತಿ ಗಂಡ ಹೆಂಡತಿಯ ಸಂಬಂಧಲ್ಲೇ ಇದು ಬರುವಂಥದ್ದು ಮಕ್ಕಳ ಹೆಸರು ಅಷ್ಟು ಪರಿಣಾಮಕಾರಿಯಾಗುವುದಿಲ್ಲ ಗಂಡನಿಗೆ ಹೆಂಡತಿ ಹೆಸರು ಹೆಂಡತಿಗೆ ಗಂಡನ ಹೆಸರು ಸೊ ಈಗ ಸಪೋಸ್ ಈಗ ನಿಮಗೆ ಮೈನಸ್ ಲೆಟ್ರ್ ಬಗ್ಗೆ ಹೇಳಬೇಕಾಗತ್ತೆ ನಾನು ಮೈನಸ್ ಲೆಟ್ರ್ ಎಮ್ ಎನ್ ಇದೆ ಎಮ್ ಎನ್ ಸ್ಟಾರ್ಟಾದ ಸ್ಟಾರ್ಟ್ ಆದ ಅಕ್ಷರಗಳು ಮೈನಸ್ ಲೆಟ್ರ್ಗಳು ಮೈನಸ್ ಲೆಟ್ರ್ಗಳಲ್ಲಿ ಸಪೋಸ್ ಈಗ ಎಮ್ ಎಮ್ ಮದುವೆ ಆಗ್ಬೋದು ಎನ್ ಎನ್ನು ಮದುವೆ ಆಗ್ಬೋದು ಎನ್ ಎಮ್ ಮದುವೆ ಆಗ್ಬೋದು ಸಪೋಸ್ ಮುಖೇಶ್ ಅಂಬಾನಿ ನೀತಾ ಅಂಬಾನಿ ಇದ್ದಾಗೆ ಮಹೇಶ್ ನಾಲ್ವ ಮಹೇಶ್ ಬಾಬು ಮತ್ತು ನಮೃತ ಶೀರೋಡ್ ಇದ್ದಾಗೆ ಅಥವಾ ನವಜೋತ್ ಸಿಂಗ್ ಸಿದ್ದು ನವಜೋತ್ ಸಿಂಗ್ ಕೌರ್ ಇದ್ದಾಗೆ ಅಥವಾ ಮನೋರಮ ಮಧುರಾಜ್ ಇದ್ದಾಗೆ ಅಥವಾ ಮಂಗ್ ಮಂಗೇಶ್ ಅಂತ ಇರ್ಬೋದು ಮನೋರಮ್ ಅಂತ ಇರ್ಬೋದು ಈ ಥರ ಅಲ್ಲಿ ಏನಾಗುತ್ತೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಅದೇ ಈ ಪ್ಲಸ್ ಲೆಟ್ರ್ ಏನಾಗುತ್ತೆ ಎ ಪ್ಲಸ್ ಲೆಟ್ರು ಸಪೋಸ್ ಅಕ್ಷತಾ ಅಥವಾ ಅಶ್ವಿನಿ ಅಂತ ಮದುವೆ ಆದರೆ ಅದು ಸಂಬಂಧ ಸಕ್ಸಸ್ ಆಗಲ್ಲ ಅಂದರೆ ಗಂಡ ಹೆಂಡತಿ ಹೆಸರು ಒಂದೇ ಲೆಟ್ರಿಂದ ಸ್ಟಾರ್ಟ್ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿವರೆಗೆ ನಾನು ಪ್ಲಸ್ ಲೆಟ್ರು ಸೆಮಿ ಪ್ಲಸ್ ಲೆಟ್ರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಪಬ್ಲಿಕ್ನೆಸ್ ಥ್ರೂನೇ ನಾನು ನಿಮಗೆ ಮೈನಸ್ ಲೆಟ್ರ್ ಮತ್ತು ಸೆಮಿ ಮೈನಸ್ ಲೆಟ್ರ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಇದಿಷ್ಟು ಏನು ಈ ನಮ್ಮ ಹೆಸರಿನ ಅಕ್ಷರದ ಒಂದು ಏನು ಏಳು ಧನಾತ್ಮಕ ಅಲ್ಫಾಬೆಟಿಕ್ನ ಮಹತ್ವ ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ